ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ. ನಿನ್ನೆಂತೂ ಮಾರ್ಕೆಟ್ ಕ್ಲೋಸ್ ಇತ್ತು, ಹಾಗಾಗಿ ನಿನ್ನೆ ಬಂದಿರುವಂಥ ಅಪ್ಡೇಟ್ಗಳನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆ್ಯಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರು, ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು, ಡೌ ಜೋನ್ಸ್ ಅಲ್ಲಿ 45 points ಅಥವಾ 0.12% ಡೌನ್ ಫಾಲ್ ಕಂಡು ಬಂದಿದೆ. ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅಂದ್ರೆ ಮೊನ್ನೆ. ಇವತ್ತು ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಆದ್ರೆ ನಾಸ್ಡಾಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ, ನೋಡಬಹುದು 181 points ಅಥವಾ 1.15% ಡೌನ್ ಫಾಲ್ ಕಂಡು ಬಂದಿದೆ. ಹೀಗಾಗಿ ನಮ್ಮ ಐಟಿ ಸೆಕ್ಟರ್ನ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ, ನಾಸ್ಡಾಕ್ನ ಈ ರೀತಿ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ. ಹೇಗೆ ಅಂತಂದ್ರೆ, ರೇಟ್ ಕಟ್ಸ್ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ಬರ್ತಾನೆ ಇದಾವೆ, ಅದು ಸ್ವಲ್ಪ ಪ್ರೆಷರ್ ಅಲ್ಲಿ ಇಡ್ತಾ ಇದೆ ಐಟಿ ಸೆಕ್ಟರ್ ಅನ್ನ. ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ಫೋಸಿಸ್ ಅಲ್ಲಿ ನೋಡಬಹುದು 0.65% ಡೌನ್ ಫಾಲ್ ಕಂಡು ಬಂದಿದೆ. ICICI ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ವಿಪ್ರೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ, HDFC ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಡಾಕ್ಟರ್ ರೆಡ್ಡಿಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಎರಡು ಐಟಿ ಸೆಕ್ಟರ್ನ ಸ್ಟಾಕ್ಗಳು ರೆಡ್ ಅಲ್ಲೇ ಇದಾವೆ, ಬ್ಯಾಂಕಿಂಗ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ನೆಕ್ಸ್ಟ್ ಮಾರ್ಕೆಟ್ಗೆ ಒಂದು ಒಳ್ಳೆ ನ್ಯೂಸ್ ಏನಪ್ಪ ಅಂತಂದ್ರೆ ಕ್ರೂಡ್ ಆಯಿಲ್, ನೋಡಬಹುದು 90-91 ರೇಂಜ್ ಅಲ್ಲಿ ಇದ್ದಂತಹ ಕ್ರೂಡ್ 87ಗೆ ಬಂದಿದೆ. ಇದು ಖಂಡಿತ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು. ಕ್ರೂಡ್ ಆಯಿಲ್ ಅಲ್ಲಿ ಡೌನ್ ಫಾಲ್ ಕಂಡು ಬರೋದು, ಆಸ್ ಆಫ್ ನೌ 87 ಟ್ರೇಡ್ ಆಗ್ತಾ ಇದೆ, ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ. ಇದು ಡೌನ್ ಆದಷ್ಟು ಮಾರ್ಕೆಟ್ಗೆ ಒಳ್ಳೆ ನ್ಯೂಸೇ ಆಗುತ್ತೆ. ನೆಕ್ಸ್ಟ್ FISDIS ಆಕ್ಟಿವಿಟೀಸ್ ಕಡೆ ಬಂದ್ರೆ, ಮೊನ್ನೆ ಅಂದ್ರೆ 16 ಏಪ್ರಿಲ್ 4,468 crore ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ, ನೋಡಬಹುದು FIS ಕಡೆಯಿಂದ. ಹಾಗೆ DIS 2,040 crore ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಇದೆ, ಇಲ್ಲಿವರೆಗೂ 18,098 crore ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಇಲ್ಲಿ DIS ಕಡೆಯಿಂದ 19,035 crore ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ, ನೋಡೋಣ ಇವತ್ತು ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಇವ್ರ ಕಡೆಯಿಂದ ಅಂತ. ನೆಕ್ಸ್ಟ್ ಓವರಾಲ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನೀವು ಬರೋದಾದ್ರೆ ನೋಡಬಹುದು, IMF ರೈಸಸ್ ಇಂಡಿಯಾಸ್ GDP ಗ್ರೋತ್ ಫೋರ್ಕಾಸ್ಟ್ ಬೈ 30 basis points ಟು 6.8% ಫಾರ್ FY25. ಈ ಫೈನಾನ್ಷಿಯಲ್ ವರ್ಷಕ್ಕೆ GDP ಗ್ರೋತ್ ಅನ್ನು IMF 6.8% ಫೋರ್ಕಾಸ್ಟ್ ಅನ್ನು ಮಾಡಿದೆ. ಅಂದ್ರೆ ಹಿಂದೆ ಏನಿತ್ತು ಅದಕ್ಕೆ 30 basis points ಅಪ್ ಮಾಡಿದ್ದಾರೆ. ಸೊ ಇದು ಮಾರ್ಕೆಟ್ಗೆ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು, ಗ್ರೋತ್ ಬಗ್ಗೆ IMF ನ ಫೋರ್ಕಾಸ್ಟ್. ನಂತರ ಇಲ್ಲಿ ನೋಡಬಹುದು, KM ಬಿರ್ಲಾ ಅನೌನ್ಸಸ್ ಪ್ಲಾನ್ಸ್ ಟು ಫೋರ್ ಇಂಟು ಜ್ಯುವೆಲರಿ ರಿಟೇಲ್ ವಿತ್ ಇನಿಷಿಯಲ್ ಕ್ಯಾಪಿಟಲ್ ಆಫ್ ರುಪೀಸ್ 5,000 crore. ಸೊ ಇಲ್ಲಿ ನೋಡಬಹುದು, ಆದಿತ್ಯ ಬಿರ್ಲಾ ಬ್ಯಾಂಕ್ಸ್ ಆನ್ 100 crore ಅಪ್ ಟು ಸ್ಕೇಲ್ ಫೈನಾನ್ಷಿಯಲ್ ಸರ್ವಿಸಸ್ ಆಮ್. ಆದಿತ್ಯ ಬಿರ್ಲಾ ಗ್ರೂಪ್ ಜ್ಯುವೆಲರಿ ಸೆಗ್ಮೆಂಟ್ಗೆ ಇಳಿಯೋಕೆ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ, 5,000 crore ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಮೂಲಕ. ಹಾಗೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ನೋಡಬಹುದು, ಫೈನಾನ್ಷಿಯಲ್ ಸರ್ವಿಸಸ್ ಆರ್ಮ್ಗೆ 100 crore ಇನ್ಫ್ಯೂಸ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ. ಸೊ ಹಿಂದೆ ಪೇಂಟ್ ಬಿಸ್ನೆಸ್ಗೆ ಕಂಪನಿ ಇಳಿದಿತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ, ಬಿರ್ಲಾ ಓಪಸ್ ಪೇಂಟ್ ಅನ್ನು ಲಾಂಚ್ ಮಾಡಿದೆ. ಹಾಗಾಗಿ ಹಲವಾರು ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾವೆ, ಕನ್ಸಾಲಿಡೇಷನ್ ಫೇಸ್ ಅಲ್ಲಿದ್ದಾವೆ. ಈಗ ಅವರು ಜ್ಯುವೆಲರಿ ಸೆಗ್ಮೆಂಟ್ಗೂ ಕೂಡ ಇಳಿಯುವಂತ ನಿರ್ಧಾರವನ್ನು ಮಾಡಿದ್ದಾರೆ, 5,000 crore ಇನ್ವೆಸ್ಟ್ಮೆಂಟ್ನ ಮೂಲಕ. ಹಿಂದೆ ಪೇಂಟ್ ಬಿಸ್ನೆಸ್ಗೂ ಕೂಡ ಇವರು 5,000 crore ಶುರು ಮಾಡಿದ್ರು, ಜ್ಯುವೆಲರಿ ಸೆಗ್ಮೆಂಟ್ಗೂ ಕೂಡ ಈಗ 5,000 crore ಶುರು ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕಾಗಿ ಬೇಕಿದ್ರೆ ನೀವು ಇವತ್ತು ಟೈಟನ್ ಹಾಗೂ ಕಲ್ಯಾಣ್ ಜ್ಯುವೆಲರ್ಸ್ ಅನ್ನು ಫೋಕಸ್ ಮಾಡಬಹುದು, ಯಾವ ರೀತಿ ಸ್ಟಾಕ್ಗಳಲ್ಲಿ ರೆಸ್ಪಾನ್ಸ್ ಬರುತ್ತೆ ಅಂತ. ಯಾಕಂದ್ರೆ ಈಗಾಗಲೇ ಅವರು ಎಸ್ಟಾಬ್ಲಿಶ್ಡ್ ಪ್ಲೇಯರ್ಸ್, ಹೊಸ ಗ್ರೂಪ್ ಇಳಿತಾ ಇದೆ, ಅದರಲ್ಲೂ 5,000 crore ಇನ್ವೆಸ್ಟ್ಮೆಂಟ್ ನ ಮೂಲಕ. ನೋಡೋಣ ಸ್ಟಾಕ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಹಾಗೆ ಬರೋದಾದ್ರೆ ಏಂಜಲ್ ಒನ್ ರಿಸಲ್ಟ್ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ, ರಿಸಲ್ಟ್ ಚೆನ್ನಾಗಿದೆ, ನೋಡೋಣ ಮಾರ್ಕೆಟಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇವತ್ತು ಏಂಜಲ್ 1 ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ, ಇವತ್ತು FPO ಲಾಂಚ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ ವೋಡಾಫೋನ್ ಐಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಇದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಮತ್ತೆ ನಾನು ಇಲ್ಲಿ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, FPO ಬಗ್ಗೆ ಗೊತ್ತಾಗುತ್ತೆ, ಜೊತೆಗೆ ಈ ಕಂಪನಿ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅನ್ನೋದನ್ನು ಕೂಡ ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಆಗ ಬರೋದಾದ್ರೆ ಟಾಟಾ ಕಮ್ಯುನಿಕೇಷನ್ಸ್, ಟಾಟಾ ಕಮ್ಯುನಿಕೇಷನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ, ರಿಸಲ್ಟ್ ಚೆನ್ನಾಗಿದೆ. ಕೆಲವೊಂದು ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಸ್ವಲ್ಪ ಡೌನ್ ಆಗಿದೆ, ಇನ್ನು ಉಳಿದಂತೆ ರೆವಿನ್ಯೂ ವೈಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಕೂಡ ಎಕ್ಸೆಪ್ಷನಲ್ ಕಾರಣಕ್ಕೆ ಅಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನೆಕ್ಸ್ಟ್ ICICI ಲೊಂಬಾರ್ಡ್, ಅದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ, ಅದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಕಂಪನಿಯ ರಿಸಲ್ಟ್ಗೆ ಅಂತ. ನೆಕ್ಸ್ಟ್ ಹಾಗೆ ಬರೋದಾದ್ರೆ ಇನ್ಫೋಸಿಸ್, ಕಂಪನಿ ಹಿಂದೆ ಪ್ರಾಕ್ಸಿಮಸ್ ಜೊತೆ ಕೊಲಾಬ್ರೇಷನ್ ಅನ್ನು ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು, ಈಗ ಆ ಕೊಲಾಬ್ರೇಷನ್ ಕಂಟಿನ್ಯೂ ಮಾಡಿದೆ ಅಂದ್ರೆ ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲ್ ಆಗಿ, ಆ ನ್ಯೂಸ್ ಬಂದಿದೆ. ಜೊತೆಗೆ ಈ ಕಂಪನಿ ಇವತ್ತು ತುಂಬಾನೇ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಯ ರಿಸಲ್ಟ್ ಇದೆ ಇವತ್ತು. ಸೊ ರಿಸಲ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗೋದು, ಬಟ್ ಈ ಸ್ಟಾಕ್ ಅನ್ನ ಫೋಕಸ್ ಅಲ್ಲಿ ಇಡಿ, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ರಿಸಲ್ಟ್ಗೆ ಮುಂಚೆ ಕಂಡು ಬರುತ್ತೆ ಅಂತ. ಮೊನ್ನೆ ಅಂತೂ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅಂತ, ಕಂಟಿನ್ಯೂಸ್ ಡೌನ್ ಅಲ್ಲೇ ಟ್ರೇಡ್ ಆಗಿತ್ತು. ಸೊ ನೋಡೋಣ ಇವತ್ತು
ರಿಸಲ್ಟ್ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಹಾಕಿ ಬರೆದ್ರೆ ಝೀನಲ್ಲಿ ಮೊನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿತ್ತು. ಕಂಪನಿ ಇವತ್ತು ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಯ ಕೇಸ್ ಏನಿತ್ತು ಅಂದರೆ ಮರ್ಜರ್ಗೆ ಸಂಬಂಧಪಟ್ಟಂತೆ ಸೋನಿ ಕ್ಯಾನ್ಸಲೇಷನ್ ಮಾಡಿಕೊಂಡಾಗ ಒಂದು ಕೇಸ್ ಹಾಕಿತ್ತು NCLT ನಲ್ಲಿ, ಆ ಕೇಸನ್ನು ವಿತ್ಡ್ರಾ ಮಾಡಿದೆ. ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಖಂಡಿತ ಫಂಡಮೆಂಟಲಿ ಅಂತ ಒಳ್ಳೆ ಅಟ್ರಾಕ್ಟಿವ್ ಅನಿಸೋದಿಲ್ಲ ಸ್ಟಾಕ್, ನ್ಯೂಸ್ ಬೇಸ್ಡ್ ರ್ಯಾಲಿ ಸ್ಟಾಕಲ್ಲಿ ಆಗಾಗ ಕಂಡುಬರುತ್ತೆ. ಹಾಗಾಗಿ ಎಂಥ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್ ನನ್ನ ಪ್ರಕಾರ. ಸೊ ಈ ಸ್ಟಾಕನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರು. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್, ಪವರ್ ಗ್ರಿಡ್ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ನ್ಯೂಸ್ಗಳು ಬಂದಿದ್ದಾವೆ. ಸೊ ನೋಡ್ಬೋದು, ಪವರ್ ಗ್ರಿಡ್ ಕಾಪ್ ಬ್ಯಾಕ್ಸ್ 3 ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಅಂಡರ್ ಕಾಂಪಿಟೇಟಿವ್ ಬಿಡಿಂಗ್. ಸೊ ಇಲ್ಲೂ ಕೂಡ ನೋಡ್ಬೋದು, ಪವರ್ ಗ್ರಿಡ್ ಬ್ಯಾಕ್ಸ್ 3 ಇಂಟ್ರೆಸ್ಟೆಡ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್. ಸೊ ಒಳ್ಳೆ ಬಿಡಿಂಗ್ ಪ್ರೊಸೆಸ್ ಅಲ್ಲಿ 3 ಪ್ರಾಜೆಕ್ಟ್ಸ್ ಅನ್ನ ಗಳಿಸ್ಕೊಂಡಿದೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಕಂಪನಿ 12,000 ಕೋಟಿ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಕೂಡ ಮಾಡಿದೆ ಥ್ರೂ ಬಾಂಡ್ಸ್ ಮೂಲಕ. ಸೊ ಈ ಎರಡು ಕಾರಣಗಳಿಗೆ ಪವರ್ ಗ್ರಿಡ್ ಇವತ್ತು ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಹಾಗೆ 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್, ಒಂದು ಸರ್ಕಾರಿ ಕಂಪನಿ, ಇದು ಕೂಡ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ 58% ಪಾಸಿಟಿವ್ ಇದೆ, 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 155%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು, ಚೆನ್ನಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಸರ್ಕಾರಿ ಕಂಪನಿ. ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಿ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಇನ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ ಅಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್, ಕಂಪನಿ ಜನಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಅಂದ್ರೆ ಕಂಪನಿ ತನ್ನ ಹೆಲ್ತ್ ಕೇರ್ ಡಿವಿಷನ್ಗೆ ಹ್ಯಾಪಿ ಅನ್ನೋಂತ ಚಾಟ್ ಬೋಟ್ ಡೆವಲಪ್ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಅಪಿಯೆಸ್ಟ್ ಮೈಂಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಇವತ್ತು ಯಾವ ರೀತಿ ರೆಸ್ಪಾನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಟಾರ್ಕ್, ಒಂದು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ, 4,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಸೊ ಬಿಸ್ನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿದೆ, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕಂಪನಿಯ ಸೇಲ್ಸ್ ಇಯರ್ ಆನ್ ಇಯರ್ 200% ಜಾಸ್ತಿ ಆಗಿದೆ, ಜೊತೆಗೆ ಪ್ರೀ ಬುಕಿಂಗ್ಸ್ ಕೂಡ 600% ಜಾಸ್ತಿ ಆಗಿದೆ. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸ್ನೆಸ್ ವೈಸ್ ಈ ವರ್ಷದಲ್ಲಿ. ಸೊ ಅಪ್ಡೇಟ್ಸ್ ರಿಲೀಸ್ ಆಗಿದೆ, ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ, ಅಬ್ಸರ್ವ್ ಮಾಡ್ಬೋದು. ಈ ಸ್ಟಾಕ್ ಅನ್ನು ಕೂಡ ಬಂದಿರುವಂತ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ಮೇ ಬಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ಆಗ್ಬೋದು, ಬಟ್ ನೋಡೋಣ. ಒಂದು ರಿಸ್ಕಿ ಸ್ಟಾಕ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ನಾವೀಗಾಗಲೇ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ವಿ, 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 221% ಪಾಸಿಟಿವ್ ಇದೆ, 5 ಇಯರ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ 600% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. December 2020 ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ಬಿಸ್ನೆಸ್ ಅಪ್ಡೇಟ್ಸ್ ಅಂತೂ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ನೋಡ್ಬೋದು, ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ, ಎಸ್ಪೆಷಲಿ ಬಜಾಜ್ ಆಟೋ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ, ಹಾಗೂ HDFC ಲೈಫ್ ನ ರಿಸಲ್ಟ್ ಇದೆ, ಇನ್ಫೋಸಿಸ್ ನ ರಿಸಲ್ಟ್ ಇದೆ, 3 ಕಂಪನಿಗಳ ರಿಸಲ್ಟ್ ಇದೆ, 3 ಕೂಡ Nifty 50 ಅಲ್ಲಿರುವಂತಹ ಕಂಪನಿಗಳು. ನಂತರ ಬೇರೆ ಕಂಪನಿಗಳು, ಮಸ್ತಕ್ ರಿಸಲ್ಟ್ ಇದೆ ನೋಡ್ಬೋದು, Network 18 ನ ರಿಸಲ್ಟ್ ಇದೆ, ಓರಿಯಂಟ್ ಹೋಟೆಲ್ಸ್ ನ ರಿಸಲ್ಟ್ ಇದೆ, ಸ್ವರಾಜ್ ಎಂಜಿನ್ಸ್ ರಿಸಲ್ಟ್ ಇದೆ, ಹಾಗೆ TV 18 ಬ್ರಾಡ್ಕಾಸ್ಟ್ ರಿಸಲ್ಟ್ ಇದೆ. ಇವುಗಳ ಕಡೆ ಕೂಡ ಗಮನ ಕೊಡ್ಬೋದು. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಚೆಕ್ ಮಾಡಿ, ಎಲ್ಲ ಕಂಪನಿಗಳ ರಿಸಲ್ಟ್ ಚೆಕ್ ಮಾಡ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಜೊತೆಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕು ಅಂತ ರಡಾರ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಚೆಕ್ ಮಾಡಿ, ಜೊತೆಗೆ ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿಗಳ ರಿಸಲ್ಟ್ ದಿನ ಅಬ್ಸರ್ವ್ ಮಾಡಬೇಕಾಗುತ್ತೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನ. ಯಾಕಂದ್ರೆ ಇವುಗಳಲ್ಲಿ ಬರುವಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಓವರ್ಆಲ್ ಮಾರ್ಕೆಟ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಹಾಗಾಗಿ ಅಬ್ಸರ್ವ್ ಮಾಡಿ. ಹಾಗೆ ರಾಮಾ ಸ್ಟೀಲ್ ಟ್ಯೂಬ್ಸ್, ತುಂಬಾ ಜನ ರಾಮಾ ಸ್ಟೀಲ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ. ಸೊ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ, 12 ರೂಪಾಯಿ ಇದೆ ಅಂತ ಪೆನ್ನಿ ಸ್ಟಾಕ್ ಅಂತ ಅಂದ್ಕೊಳ್ಬೇಡಿ, ಕಂಪನಿ ಬೋನಸ್ ಹಾಗೂ ಸ್ಪ್ಲಿಟ್ ನ ಕಾರಣಕ್ಕೆ 12 ರೂಪಾಯಿಗೆ ಬಂದಿದೆ. 2022 ಕಂಟಿನ್ಯೂಸ್ ಆಗಿ 22-23 ಅಲ್ಲಿ ಬೋನಸ್ ಕೊಟ್ಟರು, ಮತ್ತೆ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿದ್ರು, ಈಗ ಮತ್ತೆ ರೀಸೆಂಟ್ ಆಗಿ 24 ಅಲ್ಲಿ ಕೂಡ ಬೋನಸ್ ಅನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸ್ಟಾಕ್ ಪ್ರೈಸ್ 12 ರೂಪಾಯಿ ಇದೆ. ಇನ್ ಕೇಸ್ ಅವರು ಬೋನಸ್ ಸ್ಪ್ಲಿಟ್ ಮಾಡಿಲ್ಲ ಅಂತಂದ್ರೆ 400-500 ರೇಂಜ್ ಅಲ್ಲಿ ಇರಬೇಕಾಗಿದ್ದಂತಹ ಸ್ಟಾಕ್ ಇದು. ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಸ್ಟೀಲ್ ಟ್ಯೂಬ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಹೇಗೆ ಅಪೋಲೋ ಟ್ಯೂಬ್ಸ್ ಇದೆ. ಸೊ ಅದೇ ರೀತಿ ಇದು ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 1,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು 16% ಪಾಸಿಟಿವ್ ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 800% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಅಂದಾಗ ನೀವು ಇಲ್ಲಿ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇರುತ್ತೆ ಅಂತ, 92% ಡೌನ್ ಆಗಿದೆ ಸ್ಟಾಕ್, ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ. ಹಾಗಂತ ಎಲ್ಲ ಸಲ ಇಷ್ಟೇ ಕ್ರಾಶ್ ಆಗುತ್ತವೆ ಅಂತ ಅಲ್ಲ, ಆಗಬಹುದು, ಆಗುವಂತ ಚಾನ್ಸಸ್ ಇರುತ್ತೆ, ಅದ್ರ ಬಗ್ಗೆ ಕೂಡ ಗಮನ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್, ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಂದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ತುಂಬಾ ಜನ ನಾನು ನೋಡ್ತಾ ಇರ್ತೀನಿ, ಎಸ್ಪೆಷಲಿ ನಿನ್ನೆ ವೋಡಾಫೋನ್ ಐಡಿಯಾ ಬಗ್ಗೆ ವಿಡಿಯೋ ಮಾಡಿದಾಗ್ಲೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದಿರಿ, ನನ್ನ ಹತ್ರ 10,000 ಶೇರ್ ಇದೆ, 5,000 ಶೇರ್ ಇದೆ, 20,000 ಶೇರ್ ಇದೆ ಅಂತ. ಖಂಡಿತ ಫಂಡಮೆಂಟಲಿ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿಗಳಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಯಾವತ್ತೂ ಕೂಡ.
ನೀವು ಹೋಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತಂದ್ರೆ ಖಂಡಿತ ಮಾಡಬಹುದು. ಇನ್ಫೋಸಿಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮಾಡಬಹುದು. TCS ಅಲ್ಲಿ ಮಾಡ್ತೀನಿ ಅಂದ್ರೆ ಮಾಡಬಹುದು. ಟೈಟನ್ ಅಲ್ಲಿ ಮಾಡ್ತೀವಿ ಅಂದ್ರೆ ಖಂಡಿತ ಮಾಡಬಹುದು, ಕಣ್ಮುಚ್ಕೊಂಡು ಮಾಡಬಹುದು ಟೈಟನ್ ಅಲ್ಲಿ. ಸೊ ಅಂತ ಕಂಪನಿಗಳಲ್ಲಿ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಮ್ಯಾಕ್ಸಿಮಮ್. ಅದನ್ನ ಬಿಟ್ಟು ಪೆನ್ನಿ ಸ್ಟಾಕ್ಗಳಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಿ ಅಂದ್ರೆ ಖಂಡಿತ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ. ಈ ಸ್ಟಾಕ್ ಕೂಡ ಅಷ್ಟೇ, ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ನಾವು ವೋಡಾಫೋನ್ ಐಡಿಯಾಗೂ ಇದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಲಾಸ್ ಮೇಕಿಂಗ್ ಕಂಪನಿ ಅದು. ಬಟ್ ಇಲ್ಲಿ ಪ್ರಾಫಿಟಬಲ್ ಕಂಪನಿ, ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಡು ಬಂದಿರೋದು. ಆದರೂ ಕೂಡ ನಾವು ಇಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರದು. ಏನು 10,000 15,000 20,000 50,000 ಇನ್ವೆಸ್ಟ್ಮೆಂಟ್ ಓಕೆ, ಅದಕ್ಕಿಂತ ಜಾಸ್ತಿ ಮಾಡೋದು ಅಂತಂದ್ರೆ ಖಂಡಿತ ಹೈಲಿ ರಿಸ್ಕಿ ಅಂತಾನೆ ಹೇಳ್ತೀನಿ. ಈ ಸ್ಟಾಕ್ ಅಲ್ಲೂ ಕೂಡ ಬೇಕಿದ್ರೆ 1,000 2,000 ಕ್ವಾಂಟಿಟಿ ಬೈ ಮಾಡಬಹುದು. 10,000 15,000 20,000 ಕ್ವಾಂಟಿಟಿ ಬೈ ಮಾಡೋದು ಖಂಡಿತ ಹೈಲಿ ರಿಸ್ಕಿ ಅಂತಾನೆ ಹೇಳ್ತೀನಿ. ಸೊ ಇದು ನನ್ನ ಅಭಿಪ್ರಾಯ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ತುಂಬಾ ಜನ ಏನ್ ಮಾಡ್ತಾರೆ, ಈ ಸಣ್ಣ ಸ್ಟಾಕ್ಗಳು ಫಾಸ್ಟ್ ಆಗಿ ಮೂವ್ ಆಗ್ತವೆ, ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ, 6 ತಿಂಗಳಲ್ಲಿ ಡಬಲ್ ಟ್ರಿಪಲ್ ಆಗ್ತವೆ, ಈ ಹೋಪ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಟ್ರಿಪಲ್ ಆಗುತ್ತಲ್ಲ, 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 3 ಲಕ್ಷ 4 ಲಕ್ಷ 5 ಲಕ್ಷನೂ ಆಗ್ಬಹುದು. ಸೊ ಈ ಹೋಪ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಇವು ರಿಸ್ಕಿ ಕಂಪನಿಗಳು. ನಾವೇನು ಈಗ ತಾನೆ ನೋಡಿದ್ವಿ ಎಷ್ಟು 92% ಕರೆಕ್ಷನ್ ಆಗಿದೆ. 92% ಬೇಡ, 50% ಕರೆಕ್ಷನ್ ಆದ್ರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಡೌನ್ ಆಗುತ್ತೆ ಹೇಳಿ? 1,50,000 ಬರುತ್ತೆ, 2 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷಕ್ಕೆ ಬರುತ್ತೆ. ನೀವು ರಿಸ್ಕ್ ಕಡಿಮೆ ಇರುವಂತ ಕಡೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಟೈಟನ್, ಬಜಾಜ್ ಫೈನಾನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಇಂತ ಕಡೆ ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಬಾರದು. ಸೊ ಅದರಲ್ಲಿ ಇದು ಕೂಡ ಒಂದು, ಹಾಗೆ ಪೆನ್ನಿ ಸ್ಟಾಕ್ಗಳಲ್ಲಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ, ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು 67 points ಅಲ್ಲಿ ಟ್ರೇಡ್ ಆಗ್ತಿದೆ, ಅಂದ್ರೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ, ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ. ಅರ್ನಿಂಗ್ ಸ್ವಲ್ಪ ಇನ್ನು ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇತ್ತು, ಬಟ್ ಈಗ ಪಾಸಿಟಿವ್ ಗೆ ಬಂದಿದ್ದಾವೆ. ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ, ನೋಡೋಣ, ಹೋಪ್ ಇಟ್ಕೊಳ್ಳೋಣ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗ್ಲಿ ಅಂತ. ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ, ಬಟ್ ನೋಡೋಣ. ಇವನ್ ಡೌ ಜೋನ್ಸ್ ಕೂಡ ನೋಡಬಹುದು, ಇಲ್ಲೂ ಕೂಡ ಆಸ್ ಆಫ್ ನಾವು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.